Hello friends, welcome back to the Friends Earning YouTube channel. So, ivattina video dalli nimge video nodi earning madodu. So, videos na nodi earning madodu. Yav riti videos nododu earning agutte. So, prati ondu nanu telisikortta hogtini task na yav riti video nodi complete madkobeku. So, prati ondu step by step telisikortta hogtini video na skip madide play watch madbekagutte. So, inantakka nivu namma YouTube channel ge subscribe madikondilla andre kodale subscribe madkondirabekagutte. So, matte hage pakkadalli baro bell notification click madkondu all anta select madodrinda. So, now next yavade video upload madidru so ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮಿಸ್ ಮಾಡದೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೋಬೇಕಾಗುತ್ತೆ ಸೋ ಏನಂತಕ್ಕ ನೀವು ನಮ್ಮ ಟೆಲಿಗ್ರಾಮ್ ಚಾನೆಲ್ ಕೂಡ ಜಾಯಿನ್ ಆಗಿಲ್ಲ ಅಂದ್ರೆ ಸೋ ಮೋಸ್ಟ್ ಟು ಮೋಸ್ಟ್ ಬೇಗನೆ ಹೋಗಿ ನಮ್ಮ ಟೆಲಿಗ್ರಾಮ್ ಚಾನೆಲ್ ಗೆ ಜಾಯಿನ್ ಆಗಬೇಕಾಗುತ್ತೆ ಸೋ ಇಲ್ಲಿ ನೋಡ್ತಾ ಇರಬಹುದು ಯಾವುದೇ ಒಂದು ಪೇಮೆಂಟ್ ಪ್ರೂಫ್ ಆಗಲಿ ಸೋ ಯಾವುದೇ ಒಂದು ಲೂಟ್ ಅಪ್ ಆಗಲಿ ಪ್ರತಿಯೊಂದು ಏನೇ ಅಪ್ಡೇಟ್ ಇದ್ದರೂ ಪ್ರತಿಯೊಂದನ್ನು ಇಲ್ಲಿ ಸೆಂಡ್ ಮಾಡ್ತಾ ಬಂದಿರ್ತೀನಿ ಸೋ ನೀವು ಇನ್ನತಕ್ಕ ಜಾಯಿನ್ ಆಗಿಲ್ಲ ಅಂದ್ರೆ ಬೇಗನೆ ಹೋಗಿ ಜಾಯಿನ್ ಆಗಬೇಕಾಗುತ್ತೆ ಸೋ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಓಕೆನಾ ಸೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಒಂದೊಂದು ಟೈಮ್ ವರ್ಕ್ ಆಗುತ್ತೆ ಸೋ ಒಂದೊಂದು ಟೈಮ್ ವರ್ಕ್ ಆಗಲ್ಲ ಸೋ ಏನು ಮಾಡ್ಬೇಕಪ್ಪ ಅಂದ್ರೆ ಟೆಲಿಗ್ರಾಮ್ ಓಪನ್ ಮಾಡ್ಕೋಬೇಕಾಗುತ್ತೆ ಓಪನ್ ಮಾಡ್ಕೊಂಬಿಟ್ಟು ಫ್ರೆಂಡ್ಸ್ ಅರ್ನಿಂಗ್ ಆಫೀಷಿಯಲ್ ಅಂತ ಟೈಪ್ ಮಾಡ್ಬೇಕಾಗುತ್ತೆ ಸೊ ಇಲ್ಲಿ ಕಾಣ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಫ್ರೆಂಡ್ಸ್ ಅರ್ನಿಂಗ್ ಆಫೀಷಿಯಲ್ ಅಂತ ಟೈಪ್ ಮಾಡಿದ ತಕ್ಷಣ ಸೊ ಇಲ್ಲಿ ಈ ರೀತಿಯಾದ ಒಂದು ಲೋಗೋ ಇರುತ್ತೆ ಈ ಲೋಗೋ ನೋಡ್ಕೊಂಬಿಟ್ಟು ಜಾಯಿನ್ ಆಗಬೇಕಾಗುತ್ತೆ ಸೊ ಜಾಯಿನ್ ಆಗಿದ ತಕ್ಷಣ ಇಲ್ಲಿ ಯಾವುದೇ ಕಾರಣಕ್ಕೂ ಸೊ ಇಲ್ಲಿ ಕೆಳಗಡೆ ಮ್ಯೂಟ್ ಅಂತ ಇರುತ್ತೆ ಸೊ ಯಾವುದೇ ಕಾರಣಕ್ಕೂ ಅನ್ಮ್ಯೂಟ್ ಮಾಡೋಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಮ್ಯೂಟ್ ಅಂತಲೇ ಇರಬೇಕಾಗುತ್ತೆ ಸೊ ಮಿಸ್ ಮಾಡ್ಕೋಕೆ ಹೋಗ್ಬೇಡಿ ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ ಮತ್ತು ಏನೋ ಒಂದು ಅಪ್ಡೇಟ್ ಇದ್ದರೂ ಪ್ರತಿಯೊಂದು ಟೆಲಿಗ್ರಾಮಲ್ಲಿ ಸಿಗ್ತಾ ಇರುತ್ತೆ ಯೂಟ್ಯೂಬ್ನಲ್ಲಿಕ್ಕಿಂತ ಮುಂಚೆನೇ ಟೆಲಿಗ್ರಾಮ್ನಲ್ಲಿ ಅನೌನ್ಸ್ಮೆಂಟ್ ಆಗ್ತಾ ಇರುತ್ತೆ ಯಾಕಂದರೆ ಯಾವುದೇ ಒಂದು ಆ್ಯಪ್ ಕ್ಲೋಸ್ ಆಗಲಿ ಯಾವುದೇ ಒಂದು ಆ್ಯಪ್ ಲಾಂಚ್ ಆಗಲಿ ಪ್ರತಿಯೊಂದು ಅಪ್ಡೇಟ್ ಇಲ್ಲೇ ಸಿಗ್ತಾ ಇರುತ್ತೆ ಸೊ ಮಿಸ್ ಮಾಡದೆ ಮೋಸ್ಟ್ ಟು ಮೋಸ್ಟ್ ಟೆಲಿಗ್ರಾಮ್ ಜಾಯ್ನ್ ಆಗಿ ಸೊ ನಾನು ತಿಳಿಸ್ಕೊಡೋ ಆ್ಯಪ್ ಯಾವುದು ಸೊ ಯಾವ ರೀತಿ ವಿಡಿಯೋ ನೋಡಿ ಅರ್ನಿಂಗ್ ಮಾಡೋದು ಸೊ ಪ್ರತಿಯೊಂದು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದೆ ಪ್ಲೇ ವಾಚ್ ಮಾಡಿ ಸೊ ನೀವು ಡಿಸ್ಕ್ರಿಪ್ಷನ್ ಇರೋ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾರೆ ನೋಡ್ತಾ ಇರ್ಬೇಕು ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಅಲ್ಲಿ ಯೂಸರ್ ನೇಮ್ ಅಂತ ಕೇಳ್ತಿರ್ತಾರೆ ಸೊ ಅಲ್ಲಿ ಯೂಸರ್ ನೇಮ್ ಹಾಕೋಬೇಕಾಗುತ್ತೆ ಆನಂತರ ಇಲ್ಲೊಂದು ಪಾಸ್ವರ್ಡ್ ಕೇಳ್ತಿರ್ತಾರೆ ಸೊ ಪಾಸ್ವರ್ಡ್ನ ಎಂಟರ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಅಗೇನ್ ಪಾಸ್ವರ್ಡ್ ಕೇಳ್ತಿ ಅಗೇನ್ ಪಾಸ್ವರ್ಡ್ ಹಾಕೋಬೇಕಾಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಕೇಳ್ತಿದ್ದಲ್ಲ ಸೊ ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಂಡು ರೆಫರ್ ಕೂಡ ಆಟೋಮೆಟಿಕ್ ತೊಗೊಂಡಿರುತ್ತೆ ನೆಕ್ಸ್ಟ್ ಇಲ್ಲಿ ಗೆಟ್ ಅಂತಿರುತ್ತಲ್ಲ ಗೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಇಲ್ಲಿ ಒ ಟಿ ಪಿನೇ ಎಂಟರ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಸೈನ್ ಅಪ್ ಅಂತಿರುತ್ತಲ್ಲ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಗೈಸ್ ಸೊ ಇಲ್ಲಿ ನೋಡ್ತಾ ಇರೋದು ಇಲ್ಲಿ ಏನಾಗಿ ಕಾಣ್ತಿದೆಯಲ್ಲ ಸೊ ಕೆಂಪ್ ಲೆಟರ್ಸಲ್ಲಿ ಪ್ರತಿಯೊಂದು ಇದೇನು ಕಾಣ್ತಿದ್ದಲ್ಲ ಸೊ ಇದು ಯಾವುದೇ ರೀತಿ ಕಾಣಬಾರ್ದು ಸೊ ಅಂದರೆ ಮಾತ್ರ ನಿಮ್ಮದು ಅಕೌಂಟು ಲಾಗಿನ್ ಆಗುತ್ತೆ ಸೊ ಲಾಗಿನ್ ಆದ ನಂತರ ಈ ರೀತಿಯಾದ ಇಂಟರ್ಫೇಸ್ ಓಪನ್ ಆಗುತ್ತೆ ಇನ್ನೂ ಸೊ ಅಲ್ಲಿ ನೋಡ್ತಾರೆ ಜಾಯಿನ್ ಅಂತಿದೆ ಸೊ ಜಾಯಿನ್ ಅಂತಿದ್ದಾರೆ ಸೊ ಫಸ್ಟ್ ಅದ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಲಿಗ್ರಾಮ್ ಜಾಯಿನ್ ಆಗಬೇಕಾಗುತ್ತೆ ಸೊ ನೀವೇನಾದರೂ ಆಲ್ರೆಡಿ ಜಾಯಿನ್ ಇದ್ದರೆ ಆಗ್ಬೋದು ಇಲ್ಲಿ ಡೌನ್ಲೋಡ್ ಅಂತಿದೆಯಲ್ಲ ಸೊ ಇಲ್ಲಿ ಆ್ಯಪ್ ಡೌನ್ಲೋಡ್ ಶೋ ಆಗ್ತಿದೆಯಲ್ಲ ಸೊ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಗೈಸ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಕೆಳಗಡೆ ಬರುತ್ತೆ ಸೊ ಇಲ್ಲಿಂದ ನಾವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಆ್ಯಪ್ ನಾನು ನೋಡ್ತಾ ನಾನು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಸೊ ನೋಡ್ತಾ ಕೆಳಗಡೆ ಡೌನ್ಲೋಡ್ ಆಗ್ತಾ ಇದೆ ಸೊ ಈಗ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡಿದ್ದೀನಿ ಇವಾಗ ಓಪನ್ ಮಾಡ್ತೀನಿ ಸೊ ಓಪನ್ ಮಾಡಿದ ತಕ್ಷಣ ನೋಡ್ತಾ ಇರೋದು ಗೈಸ್ ಸೊ ಅಲೋ ಕೇಳುತ್ತೆ ಸೊ ಅಲೋ ಅಲೋ ಒಂದು ಟೂ ಟೈಮ್ಸ್ ಕೇಳುತ್ತೆ ಸೊ ಅಲೋ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಸೈನ್ ಅಪ್ ಸೈನ್ ಇನ್ ಅಂತ ಕೇಳುತ್ತೆ ಸೊ ನಾನು ಆಗಲೇ ಸೈನ್ ಅಪ್ ಆಗಿದ್ದೀನಿ ಈಗ ಸೈನ್ ಇನ್ ಅಂತಿರುತ್ತಲ್ಲ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಯೂಸರ್ ನೇಮ್ ಕೇಳ್ತಾ ಇದೆ ಸೊ ಯೂಸರ್ ನೇಮ್ ಹಾಕ್ತೀನಿ ಪಾಸ್ವರ್ಡ್ ಹಾಕ್ತಿದೆ ಹಾಕ್ತೀನಿ ಮತ್ತು ಕ್ಯಾಪ್ಚರ್ ಏನು ಕಾಣ್ತಾ ಹಾಕೊಂಡು ಸೈನ್ ಇನ್ ಅಂತಿರುತ್ತಲ್ಲ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ತೀನಿ ಗೈಸ್ ಸೊ ಇಲ್ಲಿ ನೋಡ್ತಾ ಇರೋದು ಸೊ ಯೂಸರ್ ನೇಮ್ ಅಂತ ಕೇಳ್ತಾರೆ ನಿಮ್ಮ ನೇಮನ್ನ ಎಂಟರ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರೋ ಸಕ್ಸಸ್ ಆಯ್ತು ಗೈಸ್ ಸೊ ನಾನು ನಿನ್ನೆ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀನಿ ಗೈಸ್ ನೋಡ್ತಾ ಇರೋದು ನಾನು ಎಷ್ಟೇ ಅರ್ನಿಂಗ್ ಇದು ಸೊ ಟೋಟಲ್ ಆಗಿ 5 ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದೀನಿ ಸೊ ಸಾರಿ 6 ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದೀನಿ ಸೊ 42 ರೂಪಾಯಿ ಆ್ಯಡ್ ಆಗಿದೆ ಇಲ್ಲಿ ಮೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಮೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ನೋಡ್ತಾ ಇರೋದು ಗೈಸ್ ನಾನು ಟುಡೇ ಇವತ್ತು ತೋರಿಸ್ತದೆ ಎಷ್ಟೇ ಜೀರೋ ತೋರಿಸ್ತದೆ ಬಟ್ ನಾನು ನಿನ್ನೆ ನೈಟು 11:55 ಕಂಪ್ಲೀಟ್ ಮಾಡಿದೆ ಬಟ್ ಇವತ್ತು ಆಗ್ತಿತ್ತು ಗೊತ್ತಿಲ್ಲ ರಿವಾರ್ಡ್ ಅಂತ ಇರುತ್ತಲ್ಲ ರಿವಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕೈಸ್ ಇಲ್ಲಿ ನೋಡ್ತಾ ಇರೋದು ರಿವಾರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನೀವೇನಾದರೂ VIP ಅಪ್ಗ್ರೇಡ್ ಮಾಡಿದರೆ ಇಲ್ಲಿ ಇದು ರಿಶ್ಯೂ ಅಂತ ಬರುತ್ತೆ ಓಕೆನಾ ಮತ್ತು ನೀವೇನಾದರೂ ಅಕೌಂಟ್ನ ಆ್ಯಡ್ ಮಾಡಿದ ತಕ್ಷಣ ಇಲ್ಲಿ ರಿಶ್ಯೂ ಅಂತ 6 ರೂಪಾಯಿ ಸಿಗುತ್ತೆ ಮತ್ತು ನೀವು ಫಸ್ಟ್ ಟೈಮ್ ಏನಾದರೂ ರೀಚಾರ್ಜ್ ಮಾಡಿದರೆ ಇಲ್ಲಿಂದ ಕೂಡ 15 ರೂಪಾಯಿ ರಿಶ್ಯೂ ಅಂತ ಮತ್ತು ನೀವು 5 ಬ್ರ್ಯಾಂಡನ್ನ ಇನ್ವೈಟ್ ಮಾಡಿದರೆ 10 ರೂಪಾಯಿ ಮತ್ತೆ ಇಲ್ಲಿ ರಿಶ್ಯೂ ಅಂತ ಬರುತ್ತೆ ಸೊ ಪ್ರತಿಯೊಂದು ಇಲ್ಲಿ ರಿಶ್ಯೂ ಮಾಡ್ಕೊಂಡು ಅಮೌಂಟ್ನ ತೊಗೊಬೋದು ಮಸ್ಟ್ ಇಲ್ಲಿ ಮತ್ತೆ ಇಲ್ಲಿ ನೋಡ್ತಾ ಇರೋದು ಫಸ್ಟ್ ಡೇ ನಾನು ರಿಶ್ಯೂ ಮಾಡಿದ್ದೀನಿ ಇಲ್ಲಿಂದ ಅರ್ನಿಂಗ್ ಆಗಿದೆ ಮತ್ತು ಸೆಕೆಂಡ್ ಡೇ ರಿಶ್ಯೂ ಮಾಡ್ತೀನಿ 2 ರೂಪಾಯಿ ಸಿಗುತ್ತೆ ಗೈಸ್ ಸೊ ನೋಡ್ತಾ ರಿಶ್ಯೂ ಅಂತಿರ್ತಾರೆ ರಿಶ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ ಗೋಟೆಟ್ ಅಂತಿರುತ್ತೆ ಗೋಟೆಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಮತ್ತು ನಾನು ಏನು ಟುಮಾರೋ ಅರ್ನಿಂಗ್ ಮಾಡ್ಬೋದು ನಾಳೆ ಕೂಡ ಮತ್ತೆ 3 ರೂಪಾಯಿ ಸಿಗುತ್ತೆ ಟುಮಾರೋ ಇಲ್ಲೇ ತೋರಿಸಿದ್ದಾರೆ 3 ರೂಪಾಯಿ ಸಿಗುತ್ತೆ ಫೋರ್ತ್ ಡೇ 10 ರೂಪಾಯಿ ಸಿಗುತ್ತೆ 5 ರೂಪಾಯಿ 6 ರೂಪಾಯಿ ಮತ್ತು 20 ರೂಪಾಯಿ ಸಿಗುತ್ತೆ ಇಲ್ಲಿ ನೋಡ್ತಾ ಇರೋದು ಇಲ್ಲಿಂದ ಕೂಡ ಜಾಸ್ತಿನೇ ಅರ್ನಿಂಗ್ ಆಗುತ್ತೆ ಮತ್ತೆ ಗೋಟೆಟ್ ಅಂತಿರುತ್ತೆ ಗೋಟೆಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಮತ್ತೆ ಹೋಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಗೈಸ್ ಹೋಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಟಾಸ್ಕ್ನ ಯಾವ ರೀತಿ ಕಂಪ್ಲೀಟ್ ಮಾಡಬೇಕಂತ ತೋರಿಸ್ತೀನಿ ಸೊ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ಸೊ ಇಲ್ಲಿ ಏರೋ ಮಾರ್ಕ್ತಾರೆ ಇಲ್ಲಿ ನೋಡ್ತಾ ಇದ್ದು 6 ಟಾಸ್ಕ್ ವಿಡಿಯೋ ಬರ್ತವೆ ಸೊ ಕಂಪ್ಲೀಟ್ ಮಾಡೋಕ್ಕಾಗಿ ಆ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ವಿಡಿಯೋಸ್ ಬರ್ತಾ ಇರೋದು ನೋಡ್ತಾರೆ 2 ಫಿನಿಶ್ ಅಂತಿದೆಯಲ್ಲ ಸೊ ಈ 2 ಫಿನಿಶ್ ಮೇಲೆ ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡ್ತೀನಿ
ಸೊ ನೋಡ್ತಾ ಆಟೋಮೆಟಿಕ್ಕಾಗಿ ಏನು ಬರುತ್ತೆ ಇಲ್ಲಿ 7 rupees ಕಲೆಕ್ಟ್ ಮನಿ ಬರುತ್ತೆ, ಆಟೋಮೆಟಿಕ್ ಬರುತ್ತೆ. ಸೊ ನಾವು ವೇಟ್ ಮಾಡ್ತಾ ಇದ್ದೀವಿ, ನೋಡಬೇಕಾಗ ಇಲ್ಲಿ ನೋಡ್ತಾ ಇರೋದು ಗೈಸ್ ಕಂಗ್ರ್ಯಾಚುಲೇಷನ್ ಕಂಪ್ಲೀಟ್ ಅಂತ ಬರ್ತಾ ಇದೆ. ಈ ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇವಾಗ 7 rupees ಆ್ಯಡ್ ಆಯ್ತು. ಮತ್ತೆ ಸೆಕೆಂಡ್ ಒಂದು ಮೇಲೆ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಮತ್ತೆ ನೋಡ್ತಾ ಇದ್ದೀವಿ ಮೇಲ್ಗಡೆ ಟೈಮ್ ಶೋ ಆಗ್ತಾ ಇದೆ. ಸೊ ಇಲ್ಲಿ ಮೇಲ್ಗಡೆ ಏನು ಇದೇ ರೀತಿಯಾಗಿ ನೀವು 6 tasks ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ನಾನು ಏನು ಮಾಡ್ತೀನಪ್ಪ ಅಂದರೆ, ಸೊ ಇದೊಂದು ಟಾಸ್ಕ್ ಲೈವಲ್ಲಿ ಕಂಪ್ಲೀಟ್ ಮಾಡಿ, ಟೋಟಲ್ ಈಗ 6 tasks ಲೈವಲ್ಲಿ ಕಂಪ್ಲೀಟ್ ಮಾಡ್ತೀನಿ ಗೈಸ್. 2 ಕೂಡ ಕಂಪ್ಲೀಟ್ ಆಯಿತು. ಇವು ನೋಡ್ತಾ ಇನ್ನು ಉಳಿದ 4 tasks ಇದಾವೆ, ಯಾಕಂದ್ರೆ 4 taskನ ಕಂಪ್ಲೀಟ್ ಮಾಡ್ತೀನಿ. ಸೊ ಆ ನಂತರ ಸೊ ನೀವು ವಿಡಿಯೋ ಸ್ಕಿಪ್ ಮಾಡಿ ಫುಲ್ಲಿಯಾಗಿ ಸ್ಕಿಪ್ ಮಾಡಿದೆ ನೋಡಿದ್ರೆ ಆ ನಂತರ ಸೊ ನೀವೇನಂತರ ಟಾಸ್ಕ್ ಆಗ್ತಿಲ್ಲ, ಅಮೌಂಟ್ ಆ್ಯಡ್ ಆಗ್ತಿಲ್ಲ ಅನ್ನೋಕ್ಕೆ ಹೋಗಬೇಡಿ. ಇವನ್ ಲೈವಲ್ಲಿ ನೋಡ್ಕೊಳ್ಳಿ ಸೊ ನಾನು ಯಾವ ರೀತಿ ಟಾಸ್ಕ್ನ ಕಂಪ್ಲೀಟ್ ಮಾಡ್ತಿದ್ದೀನಿ ಅಂತ. ಸೊ ಆ ನಂತರ ಕಮೆಂಟ್ ಮಾಡ್ಕೋಬೇಕು ಗೈಸ್. ನೋಡ್ತಾ ನಂದು ಪ್ರತಿಯೊಂದು ರಿಸೀವ್ ಅಂತ ಬರ್ತದೆ, ನಿಮ್ಮ ಕಣ್ಣೆದಿರಿಗೆ ಮಾಡ್ತಾ ಇದ್ದೀನಿ. ಸೊ ಆ ನಂತರ ಯಾವುದೇ ಕಾರಣಕ್ಕೂ ಮೆಸೇಜ್ ಮಾಡೋಕ್ಕೆ ಹೋಗಬೇಡಿ, ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಇವಾಗಲೇ ವಿಡಿಯೋನ ಒನ್ ಟೈಮ್ ಫುಲ್ಲಿಯಾಗಿ ವಾಚ್ ಮಾಡಿ. ಸೊ ನೋಡ್ತಾ 2 finish ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೆಕೆಂಡಲ್ಲಿ ಸೊ ಒಂದು 15 seconds ಆ್ಯಡ್ಸ್ ಬರುತ್ತೆ. ಸೊ ಆದ ನಂತರ ಆಟೋಮೆಟಿಕ್ ಕಂಪ್ಲೀಟ್ ಬರುತ್ತೆ. ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಮೌಂಟ್ ಆ್ಯಡ್ ಆಗ್ತಾ ಹೋಗುತ್ತೆ. ಓಕೆ, ನಾನು ಲೈವಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತೆ ನೋಡಿ ಆಟೋಮೆಟಿಕ್ ಕಂಪ್ಲೀಟ್ ಬರುತ್ತೆ. ಇನ್ನೂ 2 ಇದ್ದಾವೆ. ಸೊ ಇನ್ನೊಂದು ಮೇಲೆ ಕ್ಲಿಕ್ ಮಾಡಿದ್ದೀನಿ. ಲಾಸ್ಟ್ ಕೇವಲ ಒಂದು ಉಳಿದಿದೆ, ಏನು ಜಾಸ್ತಿ ಉಳಿದಿಲ್ಲ, ಅದನ್ನು ಕೂಡ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಸರಿ, ನೋಡ್ತಾ ಇರೋದು ನಾನು ಅಷ್ಟು ಕಂಪ್ಲೀಟ್ ಮಾಡಿದ್ದೀನಿ. ಬ್ಯಾಕ್ ಹೋಗ್ತೀನಿ ಗೈಸ್. ಇಲ್ಲಿ ನೋಡ್ತಾ ಇರೋದು ನಂದು ಬ್ಯಾಲೆನ್ಸ್ ನೋಡ್ತಾ ಇರೋದು ಬೂಮ್ ಬೈಸ್ 93 rupees ಆಗಿದೆ. ಓಕೆನೆ, ಸೊ ನಾನು ನಿನ್ನೆ ಕೂಡ ಮತ್ತು ಇವತ್ತು ಕೂಡ ಮಾಡಿದ ಅಷ್ಟೇ. ಅದನ್ನು ಬಿಟ್ಟರೆ ಇದರಲ್ಲಿ ನಾನು ಎಷ್ಟು 1 rupees ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಯಾರನ್ನೂ ಕೂಡ ರೆಫರ್ ಕೂಡ ಮಾಡೋಕ್ಕೆ ಹೋಗಲಿಲ್ಲ. ಸೆಲ್ ಪರ್ನಿಗೆ 2 days ನೈಂಟಿ 3 rupees ಗೈಸ್. ಓಕೆನಾ, ಸೊ ನಾನು ಇವಾಗ ಯಾವ ರೀತಿ ವಿತ್ಡ್ರಾಲ್ ಮಾಡ್ಕೊಂಡಂತ ತಿಳಿಸ್ಕೊಡ್ತೀನಿ. ಮೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡು ಸೊ ಇಲ್ಲಿ ಯಾವ ರೀತಿ ವಿತ್ಡ್ರಾಲ್ ಮಾಡ್ಕೋಬೇಕಪ್ಪ ಅಂತ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಹೋಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂದಿನಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೇಲ್ಗಡೆ ಟಾಪಲ್ಲಿ ವಿತ್ಡ್ರಾಲ್ ಅಂತಿದೆಯಲ್ಲ, ಸೊ ವಿತ್ಡ್ರಾಲ್ ಮೇಲೆ ಕ್ಲಿಕ್ ಮಾಡ್ತೀನಿ ಗೈಸ್. ವಿತ್ಡ್ರಾಲ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಸೊ ಮಿನಿಮಮ್ ವಿತ್ಡ್ರಾಲ್ ಟೋಟಲ್ 500 ಅಂತ 400 ತೋರಿಸ್ತಾ ಇದೆ. ಸೊ ಎಸ್, ನನ್ನ ಪ್ರಕಾರ ಇದ್ರ ಆ್ಯಪಲ್ಲಿ ಮಿನಿಮಮ್ ವಿತ್ಡ್ರಾಲ್ 400 ಇದೆ. ಕೇವಲ 2 ದಿನದಲ್ಲಿ 100 rupees ಆಗುತ್ತೆ. ಅಂದರೆ ಸೊ ನೀವು ಥಿಂಕ್ ಮಾಡಿ ಎಷ್ಟು ದಿನದಲ್ಲಿ ಸೊ 400 ಆಗುತ್ತೆ ಅಂತ. 4 ದಿನದಲ್ಲಿ 200, ಸೊ 6 ದಿನದಲ್ಲಿ ಸೊ ನೋಡ್ತಾ ಇರೋದು 8 ದಿನದಲ್ಲಿ ಸೊ ಆ್ಯಪಿಂದ ಅರ್ನಿಂಗ್ ಮಾಡ್ಕೋಬೋದು. ಮತ್ತು ಅಲ್ಲಿ ನೋಡ್ತಾ ಇರೋದು ಏನೇನಿದೆ ಗೈಸ್. ಓಕೆನಾ, ಸೊ ಇಲ್ಲಿ ರಿವಾರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿಂದ ಇಲ್ಲಿಂದ ತೊಗೋತೀರ ಅರ್ನಿಂಗು, ಮತ್ತು ಇಲ್ಲಿಂದ ಕೂಡ ತೊಗೋತೀರ. 100% ಒಂದು 4-5 ದಿನದಲ್ಲಿ ಈ ಆ್ಯಪಿಂದ ಪೇಮೆಂಟ್ ತೊಗೋತೀರ. ಸೊ ಇವಾಗಲೇ ಹೇಳ್ತೀನಿ ಕೇಳಿ. ಸೊ ನಾನು ಈ ಆ್ಯಪಿಂದ ಪೇಮೆಂಟ್ ಪ್ರೂಫ್ನ ವೆರಿಫೈ ಮಾಡಿಲ್ಲ, ಇವಾಗಲೇ ಹೇಳ್ತಾ ಇದ್ದೀನಿ. ಪೇಮೆಂಟ್ ಕೊಡುತ್ತೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ, ನನಗೆ ಪೇಮೆಂಟ್ ಈ ಆ್ಯಪಿಂದ ಸಿಕ್ಕಿಲ್ಲ. ಯಾಕಂದರೆ ನನಗೆ ಪೇಮೆಂಟ್ ಸಿಕ್ಕಿದ್ರೆ ಸಿಕ್ಕಿದೆ ಅಂತ ಹೇಳ್ತಿದ್ದೆ, ಬಟ್ ಈ ಆ್ಯಪಿಂದ ಪೇಮೆಂಟ್ ಸಿಕ್ಕಿಲ್ಲ. ಪೇಮೆಂಟ್ ವೆರಿಫೈ ಆದ ತಕ್ಷಣ ಟೆಲಿಗ್ರಾಮಲ್ಲಿ ಸೆಂಡ್ ಮಾಡ್ತೀನಿ. ಸೊ ನೀವು ಜಾಯಿನ್ ಆಗೋರಿದ್ರೆ ಆಗ್ಬೋದು. ಸೊ ನಿಮ್ಗೆ ಏನಾದರೂ ಸೊ ನೀವು ಟೈಮ್ ವೇಸ್ಟ್ ಆಗುತ್ತೆ ಅಂದರೆ ನೀವು ವಿಡಿಯೋನ ಬಿಟ್ಟು ಕೂಡ ಹೋಗ್ಬೋದು, ಅನ್ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಸೊ ನಮ್ಮ ಚಾನಲಿಂದ ಪ್ರಾಫಿಟ್ ಇಲ್ಲ ಅಂದರೆ ಕೂಡ ಹೋಗ್ಬೋದು ಗೈಸ್. ಓಕೆನೆ, ಸೊ ಯಾಕಂದರೆ ಸೊ ನಾವು ಅನ್ಲಿಮಿಟೆಡ್ ಆಫರ್ಸ್ ಇರ್ತವೆ, ಲಿಮಿಟೆಡ್ ಟೈಮ್ ಆಫರ್ಸ್ ಇರ್ತವೆ. ಓಕೆನಾ, ಸೊ ಆ ಟೈಮಲ್ಲಿ ಮಾತ್ರ ಸಿಗ್ತಿರುತ್ತೆ. ನೀವು ಲೇಟಾಗಿ ಬಂದು ಸೊ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ವಾಚ್ ಮಾಡಿ ಸೊ ಅರ್ನಿಂಗ್ ಆಗಿಲ್ಲ ಅಂದರೆ ಸೊ ನಿಮಗೆ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀರಿ, ಸೊ ಇಂಟ್ರೆಸ್ಟ್ ಇದ್ದರೆ ಇದಕ್ಕೆ ಜಾಯ್ನ್ ಆಗಿ ಪೇಮೆಂಟ್ ಬರಲಿಲ್ಲ ಅಂದರೂ ಕೂಡ ಬೇಜಾರಾಗೋಕ್ಕೆ ಹೋಗಬೇಡಿ. ಯಾಕಂದರೆ ಇವಾಗಲೇ ಹೇಳ್ತೀನಿ, ನಾನು ಪೇಮೆಂಟ್ ಇನ್ನೂ ಕೂಡ ವೆರಿಫೈ ಆದಲ್ಲ, ಆದ ತಕ್ಷಣ ಟೆಲಿಗ್ರಾಮಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀನಿ. ಸೊ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಏನಂತ ಕಾಣ್ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಮೋಸ್ಟ್ ಟು ಮೋಸ್ಟ್ ಬೇಗನೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಒಂದೊಂದು ಟೈಮ್ ವರ್ಕ್ ಆಗುತ್ತೆ, ಸೊ ಒಂದೊಂದು ಟೈಮ್ ವರ್ಕ್ ಆಗಲ್ಲ. ಇವಾಗ ಏನು ಮಾಡಬೇಕಪ್ಪ ಅಂದರೆ ಟೆಲಿಗ್ರಾಮ್ ಓಪನ್ ಮಾಡೋದು, ಫ್ರೆಂಡ್ಸ್ ಅರ್ನಿಂಗ್ ಆಪ್ಷನ್ ಅಂತ ಟೈಪ್ ಮಾಡಿದ್ರೆ ಗೈಸ್ ಇಲ್ಲಿ ನೋಡ್ತಾ ಈ ರೀತಿಯಾದ ಲೋಗೋ ಇರುತ್ತೆ, ಲೋಗೋ ನೋಡ್ಕೊಂಬಿಟ್ಟು ಜಾಯ್ನ್ ಆಗಿ. ಓಕೆ, ಬೈ ಫ್ರೆಂಡ್ಸ್. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.